ಪವರ್ ಟಿವಿ ನಡೆಸ್ತಾ ಇರುವಂತ ಎಲೆಕ್ಷನ್ ಸೆಂಟರ್ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಅಭೂತಪೂರ್ವ ಸ್ಪಂದನೆ ನಾಡಿನಾದ್ಯಂತ ಸಿಗ್ತಾ ಇದೆ. ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ಸಂಬಂಧಪಟ್ಟ ಹಾಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಬಹಳ ತ್ವರಿತಗತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಪಂದಿಸಿದ್ದಾರೆ. ಬೆಳಗ್ಗೆ 9:30 ಇಂದ ಪವರ್ ಟಿವಿಗೆ ಕರೆಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ. ಪವರ್ ಟಿವಿ ಸಮೀಕ್ಷೆಗೆ ಮತದಾರರು ಸಕ್ಕತ್ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರರು. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಓಕೆ, ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರತಿನಿಧಿ ಮಲ್ಲಪ್ಪ. ಮಲ್ಲಪ್ಪ, ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಪವರ್ ಟಿವಿ ನಡೆಸ್ತಾ ಇರುವಂತಹ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನ. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಭಿಯಾನಕ್ಕೆ ಅಭೂತಪೂರ್ವಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಒಂದು ಕಡೆ ಗಣರಾಜ್ಯೋತ್ಸವದ ಸಂಭ್ರಮ, ಇನ್ನು ಮುಂಬರುವ ವಿಧಾನಸಭಾ ಚುನಾವಣೆ ಕೂಡ ನಮಗೆ ಪ್ರಜಾಪ್ರಭುತ್ವದಲ್ಲಿ ದೊಡ್ಡ ಹಬ್ಬ. ಆ ಹಬ್ಬಕ್ಕೆ ಪೂರ್ವಭಾವಿಯಾಗಿ ಈ ರೀತಿ ಸಿದ್ಧತೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಒಂದು ಆಶ್ಚರ್ಯ ಅನಿಸುತ್ತೆ. ತಾವು ಕೂಡ ಚಿಕ್ಕಬಳ್ಳಾಪುರದವರಾಗಿ ಈ ಅಭೂತಪೂರ್ವ ಸ್ಪಂದನೆಗೆ ಹೇಗೆ ರಿಯಾಕ್ಟ್ ಮಾಡ್ತೀರಿ? ಮಲ್ಲಪ್ಪ, ಕುಡಿ ಗೋಡ್. ರಾಘವಶ್ರೀ, ಏನಂದ್ರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಏನಂದ್ರೆ ರಾಜ್ಯದ ಒಂದು ಗಮನಿಸಿರುವಂತ ಒಂದು ಮತಕ್ಷೇತ್ರ ಅಂತ ಹೇಳುದು. ಪ್ರಮುಖವಾಗಿ ಏನಂದ್ರೆ ಸಚಿವ ಸುಧಾಕರ್ ಇರೋ ಒಂದು ಹಿನ್ನೆಲೆಯಲ್ಲಿ ಘಟಾನುಘಟಿ ನಾಯಕರು ಚಿಕ್ಕಬಳ್ಳಾಪುರಕ್ಕೆ ದಂಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು. ಯಾಕಂದ್ರೆ ಸುಧಾಕರ್ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿ ಬಿಜೆಪಿ ಸೇರ್ಕೊಂಡ್ರು. ಮತ್ತೆ ಸೇರ್ಕೊಂಡಿದ್ದೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ತಿರುಗಿ ಬಿದ್ದು ಒಂದು ಆರೋಪನ ಭ್ರಷ್ಟಾಚಾರದ ಆರೋಪಗಳು ವಿನಾಕರಣ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಘಟಾನುಘಟಿ ನಾಯಕರು ಟಾರ್ಗೆಟ್ ಮಾಡಿ ಈಗ ಇದೀಗ ಏನಂದ್ರೆ ಸುಧಾಕರ್ ವಿರುದ್ಧ ಪ್ರಬಲ ಅಭ್ಯರ್ಥಿ ಕೊತ್ತೂರು ಮಂಜುನಾಥ್ ಏನಿದ್ರೆ ಅವ್ರನ್ನ ಅಕಾರಕ್ಕೆ ಎಡಿಸ್ಬೇಕನ್ನೋ ಒಂದು ಪಣ ತೊಟ್ಟು ಅವ್ರನ್ನ ಈಗಾಗಲೇ ವೇದಿಕೆ ಸಿದ್ಧ ಮಾಡಿ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದ ಮುಖಾಂತರನೇ ಒಂದು ಸಂದೇಶ ಕಳಿಸಿದ್ರೆ ನಿಮ್ಗೆ ನಿಮ್ಮ ವಿರುದ್ಧ ಒಂದು ಪ್ರಬಲ ಅಭ್ಯರ್ಥಿ ನಿಲ್ಲಿಸ್ತೀವಿ ಅನ್ನೋ ಒಂದು ಮುಖಾಂತರ ಸುಧಾಕರ್ ವಿರುದ್ಧ ಕೊತ್ತೂರು ಮಂಜುನಾಥ್ ಅಕಾಡ ಕೆಲಸಕ್ಕೆ ಸಕಲ ತಯಾರಿ ನಡೆದಿದೆ ಅಂತ ಹೇಳುವುದು. ಪ್ರಮುಖವಾಗಿ ಅಂದ್ರೆ ಸುಧಾಕರ್ ಸಜ್ಜುಡಿ ಅಂತ ಒಂದು ಶಕ್ತಿ ಕೊತ್ತೂರು ಮಂಜುನಾಥ್ಗೆ ಇದೆ ಅಂತ ಹೇಳುದು. ಹಣಬಲ ಮತ್ತು ಜನಬಲ ಎರಡರಲ್ಲೂ ಇದೆ ಅಂತ ಹೇಳುವುದು. ಯಾಕಂದ್ರೆ ಕಾರ್ಯಕರ್ತರಿಗೆ ಹುಮ್ಮಸ ಶಕ್ತಿ ತುಂಬುವಂತದ್ದು, ಹುಮ್ಮಸ ತುಂಬುವಂತ ಒಂದು ಕೆಲಸ ಕೊತ್ತೂರು ಮಂಜುನಾಥ್ ಮಾಡಲಿದ್ದಾರೆ ಅಂತ ಹೇಳುವುದಕ್ಕೆ ಮಾಡಿದ್ದಾರೆ ಅಂತ ಹೇಳುವುದು. ಪ್ರಮುಖವಾಗಿ ಅಂದ್ರೆ ಕೊತ್ತೂರು ಮಂಜುನಾಥ್ಗೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ ಒಂದು ಎಲ್ಲ ಒಂದು ಕಾಂಗ್ರೆಸ್ ಶಾಸಕರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಮತ್ತೆ ಇನ್ನಿತರ ಒಂದು ಕಾಂಗ್ರೆಸ್ ನಾಯಕರು ಕೊತ್ತೂರು ಮಂಜುನಾಥ್ಗೆ ಒಮ್ಮತದಿಂದ ಒಂದು ಬೆಂಬಲ ಕೊಡಬೇಕಂತ ಹೇಳ್ಬಿಟ್ಟು ಈಗಾಗಲೇ ತೀರ್ಮಾನ ಮಾಡಿದ್ರೆ ಪಕ್ಷದ ವಲಯದಲ್ಲಿ ತೀರ್ಮಾನ ಮಾಡಿದ್ರೆ ಅಂತ ಒಂದು ಮಾತುಗಳು ಕೇಳ್ಬರ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಹ ಒಂದು ನಿಮ್ಮ ಸುಧಾಕರ್ ವಿರುದ್ಧ ಒಂದು ಪ್ರಬಲ ಅಭ್ಯರ್ಥಿ ನಿಲ್ಲಿಸಬೇಕು ಅಂತ ಹೇಳಿದಾಗ ಇಲ್ಲಿನ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಬಹುತೇಕ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಕೊತ್ತೂರು ಮಂಜುನಾಥ್ ಒಂದು ಪರವಾಗಿ ಒಂದು ಬೆಂಬಲ ಸೂಚಿಸಿದ್ರೆ ಹಿನ್ನೆಲೆಯಲ್ಲಿ ಕೊತ್ತೂರು ಮಂಜುನಾಥ್ ಶತಾಯಗತ ಏನು ಕ್ಯಾಂಡಿಡೇಟ್ ಮಾಡಬೇಕು ಅವರೇ ಒಂದು ಫೈನಲ್ ಆಗಿದ್ದಾರೆ ಅಂತ ಹಿನ್ನೆಲೆಯಲ್ಲಿ ಈಗಾಗಲೇ ಕೊತ್ತೂರು ಮಂಜುನಾಥ್ ಅಕಡೆ ತಿಳಿಸೋದು ಕಾಂಗ್ರೆಸ್ ಇಂದ ಬಹುತೇಕ ಖಚಿತ ಅಂತ ಆಗ್ತಾ ಇದೆ. ಏನಂದ್ರೆ ಸುಧಾಕರ್ ಸಡ್ಡುಡಿ ಅಂತ ಒಂದು ತಾಕತ್ತು ಕೊತ್ತೂರು ಮಂಜುನಾಥ್ಗೆ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕೊತ್ತೂರು ಮಂಜುನಾಥ್ ಕೆಲಸ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳುದು. ಸುಧಾಕರ್ ಏನಂದ್ರೆ ಈಗಾಗಲೇ ಈಗ ಸಚಿವರು ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಒಂದು ಆಡಳಿತ ವಿರೋಧ ಇದೆ, ವಿರೋಧದ ಅಲೆ ಇದೆ ಅಂತ ಹೇಳಿದ್ರೆ ಅವರು ಏನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವುದು ಗಣಿಗಾರಿಕೆ ಮತ್ತೆ ಕನೌಸ್ಟಾನ್ ಇನ್ನಿತರ ಒಂದು ಇದರಲ್ಲಿ ಒಂದು ಭ್ರಷ್ಟಾಚಾರ ಮಿತಿಮೀರಿಯಾಗಿ ಮಾಡ್ತಾ ಇರೋ ಒಂದು ಆರೋಪಗಳಿದೆ. ಒಟ್ಟಿನಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಅಲ್ಲಿ ಮತದಾರರು ಅನ್ನೋದು ಬಹಳ ಸಂತೋಷದ ವಿಚಾರ. ಮಲ್ಲಪ್ಪ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಡೀಟೇಲ್ಸ್. ಹಾಗೆ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ 3 ಗಂಟೆ ನ್ಯೂಸ್ ಬುಲೆಟಿನಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆಯ ಫಲಿತಾಂಶ ಪ್ರಕಟ ಆಗುತ್ತೆ. ದಯವಿಟ್ಟು ತಾವು ಅದನ್ನು ಗಮನಿಸಿ. ಇನ್ನು ಮಧ್ಯಾಹ್ನ ರಣಬೆನ್ನೂರು ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮತದಾರರು ರೆಡಿಯಾಗಿದ್ದಾರೆ ಅನ್ನೋದು ನಮ್ಮ ಭಾವನೆ. ಮಧ್ಯಾಹ್ನ 2ರಿಂದ ಸಾಯಂಕಾಲ 5 ಗಂಟೆವರೆಗೆ ನೀವು ಕಾಲ್ ಮಾಡಿ ವೋಟ್ ಮಾಡಿ ನಮಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.